ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ಯಾಕೆ ಫೇಸ್ ತೋರಿಸ್ತಲೇ ನಾನು ಕ್ಯಾಬಲ್ಲಿ ಹೋಗ್ತಾ ಇರೋದು ತೋರಿಸ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ? ನಾವು ಹೋಗ್ತಾ ಇದ್ದೀವಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. ನಾವು ಹೋಗ್ತಾ ಇರೋದು ಸೂರತ್ಗೆ. ಬೆಳಿಗ್ಗೆ ಕ್ಯಾಬ್ ಬುಕ್ ಮಾಡಿದ್ವಿ, ಕ್ಯಾಬ್ ಬಂತು, ಕ್ಯಾಬ್ ಹತ್ಕೊಂಡು ಇವಾಗ ಏರ್ಪೋರ್ಟ್ ಕಡೆ ಹೋಗ್ಬೇಕಾದ್ರೆ ಈ ವಿಡಿಯೋ ಕ್ಲಿಪ್ನ ನಾನು ಮಾಡಿದ್ದು. ಈ ವ್ಲಾಗ್ ಪೂರ್ತಿ ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ. ಮತ್ತಿಗೆ ಇನ್ನೊಂದು ಗುಜರಾತ್ಗೆ ಹೋದ್ಮೇಲೆ ಅಂದರೆ ಸೂರತ್ಗೆ ಹೋದ್ಮೇಲೆ ನಾವಿನ್ನೂ ಒಂದಷ್ಟು ಇನ್ಫಾರ್ಮೇಟಿವ್ ವ್ಲಾಗ್ನ ಮಾಡ್ತಾಯಿರ್ತೀವಿ. ಸೊ ಈ ವ್ಲಾಗ್ನ ಮಿಸ್ ಮಾಡಿದೆ ನೀವು ನೋಡಿ. ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಾ ಇರೋದು, ಇದಂತೂ ತುಂಬ ಖುಷಿ ಇದೆ. ಸೊ ಎಕ್ಸೈಟೆಡ್, ಪೂರ್ತಿ ವ್ಲಾಗ್ ನೋಡಿ. ಆನ್ ದ ವೇ ಏರ್ಪೋರ್ಟ್ಗೆ ಹೋಗ್ತಾ ನೀವು ನೋಡ್ತಾ ಇರ್ಬೋದು ಕೆಂಪೇಗೌಡ ಅವರ ಸ್ಟ್ಯಾಚು. ನಿಮಿಷ, ಹಾಂ ನೋಡಿ, ಇದು ಕೆಂಪೇಗೌಡ ಅವರ ಸ್ಟ್ಯಾಚು. ಇವರು ಅವಾಗ್ಲೇ ನಮ್ಮ ಬೆಂಗಳೂರಿನ ನಿರ್ಮಾಣ ಮಾಡಿದ್ರು. ಸೊ ಕೊನೆಗೂ ನಾವು ಏರ್ಪೋರ್ಟ್ ರೀಚ್ ಆದ್ವಿ. ಏರ್ಪೋರ್ಟ್ ರೀಚ್ ಆಗಿ ಚೆಕ್ ಇನ್ ಆಗಿ ಬ್ಯಾಗ್ ಎಲ್ಲ ಚೆಕ್ ಆಯ್ತು, ಫೀಸ್ ಕೂಡ ಸ್ಕ್ಯಾನ್ ಆಯ್ತು. ನೋಡ್ತಾ ಇರ್ಬೋದು ಅಲ್ಲಿ ಏರೋಪ್ಲೇನ್ ಹೋಗ್ತಾರೆ ಕಾಣ್ತಾ ಇದೆ. ನಮಸ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಅಂಬಿ ಕಾವ್ಯ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ವ್ಲಾಗ್ ಏನಂದ್ರೆ ಟ್ರಾವೆಲಿಂಗ್ ವ್ಲಾಗ್. ನಾವು ಸೂರತ್ಗೆ ಹೋಗ್ತಾ ಇದ್ದೀವಿ. ಸೊ ನಾವಿದ್ದೀವಿ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ. ಸೊ ಫ್ಲೈಟ್ ಬರೋದು 1 ಗಂಟೆಗೆ. ಸೊ ಫ್ಲೈಟ್ ಬರೋ ಟೈಮ್ ಇತ್ತು ಅಂತ ಕಾಫಿ ಆರ್ಡರ್ ಮಾಡಿದ್ವಿ. ಕಾಫಿ ಕುಡಿದಾದ್ಮೇಲೆ ನಾವು ಹೋಗ್ತಾ ಇದ್ವಿ ಏರೋಪ್ಲೇನ್ ಒಳಗಡೆ. ಫೈನಲಿ ನಾವು ಏರೋಪ್ಲೇನ್ ಒಳಗಡೆ ಹೋಗ್ತಾ ಇದ್ದೀವಿ. ಅದು ಟೇಕ್ ಆಫ್ ಆದಮೇಲೆ ಲ್ಯಾಂಡ್ ಆದಮೇಲೆ ವೀಡಿಯೋ ಮಾಡ್ತೀನಿ ನೋಡಿ. ಫೈನಲಿ ಏರೋಪ್ಲೇನ್ ಒಳಗಡೆ ಎಂಟ್ರ್ ಆದ್ವಿ. ಎಂಟ್ರ್ ಆದಮೇಲೆ ನಮ್ಮ ಸೀಟ್ ನಂಬರ್ನ ಹುಡುಕೊಂಡ್ವಿ. ನನ್ನ ಅದೃಷ್ಟಕ್ಕೆ ವಿಂಡೋ ಸೀಟೇ ಸಿಕ್ಕಿತ್ತು. ನೀವು ನೋಡ್ತಾ ಇರ್ಬೋದು ಇವಾಗ ಈ ರೆಕ್ಕೆ ಕಾಣಿಸ್ತಿದ್ದೀರ, ಇದು ನಮ್ಮ ಏರೋಪ್ಲೇನು. ಆಚೆ ಕೂಡ ಒಂದು ಏರೋಪ್ಲೇನ್ ಇದೆ. ಮತ್ತು ಹಾಯ್. ಮತ್ತು ಏನಂದರೆ ಇದು ನಮ್ಮ ಫಸ್ಟು ಡ್ರೀಮ್ ಆಗಿರುತ್ತೆ. ನಾನಂತೂ ಇಲ್ಲಿವರೆಗೂ ಒಂದ್ಸತಿನೂ ಫ್ಲೈಟಲ್ಲಿ ಹೋಗಿಲ್ಲ, ಅಂಬಿ ಕೂಡ ಹೋಗಿಲ್ಲ. ಸೊ ಎಲ್ರಿಗೂ ಫ್ಲೈಟಲ್ಲಿ ಹೋಗಬೇಕು ಅನ್ನೋ ಡ್ರೀಮ್ ಆಗಿರುತ್ತೆ. ಯಾರಿಗಿದ್ದೀವೋ ಇಲ್ಲವೋ ಗೊತ್ತಿಲ್ಲ, ನನ್ನ ಡ್ರೀಮ್ ಅಂತೂ ಆಗಿತ್ತು, ಫುಲ್ಫಿಲ್ ಆಯಿತು. ಗೈಸ್ ಹೋಗ್ತಾ ಇದೀವಿ ಗೈಸ್, ಫೈನಲಿ ಟೇಕ್ ಆಫ್ ಆಗ್ತೈತೆ ಫ್ಲೈಟು. ವಾ ದೇವ್ರೆ, ಫುಲ್ ಭಯ ಆಗ್ತೈತೆ ನನಗೆ. ಫಸ್ಟ್ ಟೈಮ್ ನೋಡಿ ಕೈ ಕಾಲು ಫುಲ್ ನಡೀತೈತೆ ನಂದು. ಜೈ ಆಂಜನೇಯ, ಓಂ ನಮಃ ಶಿವಾಯ ಅನ್ಕೊಂಡು ಟೇಕ್ ಆಫ್ ಆಗ್ತೈತೆ. ಟೇಕ್ ಆಫ್ ಆಗ್ತೈತೆ. ಅಪ್ಪ, ಕೊನೆಗೂ ಪ್ಲೇನು ಟೇಕ್ ಆಫ್ ಆಯಿತು. ಅದು ಟೇಕ್ ಆಫ್ ಆಗಬೇಕಾದ್ರೆ ಆಗಿದ್ದ ಭಯ ಅಂತೂ ತುಂಬಾ ಜಾಸ್ತಿ ಇತ್ತು. ಫಸ್ಟ್ ಟೈಮು ಫ್ಲೈಟಲ್ಲಿ ಹೋಗಿದ್ದು, ತಲೆ ತುಂಬಾ ಸುತ್ತುತ್ತೆ ಅದು ಟೇಕ್ ಆಫ್ ಆಗ್ಬೇಕಾದ್ರೆ. ತೊಳಸ್ದಂಗೆ ಆಗ್ತಾ ಇತ್ತು. ಅದು ಮೇಲ್ಗಡೆ ಹೋದಾಗ ತುಂಬ ತಲೆ ಭಾರ ಆಗುತ್ತೆ, ತಲೆ ಸುತ್ತುತ್ತೆ. ಫಸ್ಟ್ ಟೈಮ್ ಅದು ಫುಲ್ ಮೇಲ್ಗಡೆ ಹೋದಾಗ ಫ್ಲೈಟಲ್ಲಿ ಅವಾಗವಾಗ ಹೋಗಿರೋರಿಗೆ ಆ ಥರ ಎಲ್ಲ ಏನೂ ಅನ್ಸಲ್ಲ. ಅದೇ ನಾವು ಫಸ್ಟ್ ಟೈಮ್ ಹೋಗಿರ್ತಿರ್ವಲ್ವಾ, ಅದಕ್ಕೋಸ್ಕರ ಹಂಗೆ ಅನಿಸುತ್ತೆ. ತುಂಬಾ ತಲೆಭಾರ ಆಗುತ್ತೆ. ಹೇಗಾಗುತ್ತೆ ಅಂದರೆ ಅದು ಟೇಕ್ ಆಫ್ ಆದಾಗ ನಮ್ಮ ಬ್ರೈನ್ ಏನೋ ಫುಲ್ ಕೆಳಗಡೆ ಬೀಳ್ತಿದೆಯೇನೋ ಅನ್ನೋ ರೇಂಜಿಗೆ ಭಯ ಆಗುತ್ತೆ. ಆದರೆ ಆಚೆಗಡೆ ಅಂದರೆ ವಿಂಡೋಯಿಂದ ಕೆಳಗಡೆ ವ್ಯೂ ಮಾತ್ರ ತುಂಬಾ ಸಖತ್ತಾಗಿದೆ, ನೀವೇ ನೋಡ್ತಾ ಇರ್ಬೋದು. ಅದೊಂದು ಸ್ವಲ್ಪ ಖುಷಿ ಆಯಿತು. ವೀಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಆದರೂ ಕೂಡ ಹೇಗೋ ಟ್ರೈ ಮಾಡಿದ್ದೀನಿ. ಕಣ್ಣು ಮುಚ್ಕೊಂಡೆ ಹಿಂಗೆ ವೀಡಿಯೋ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನಂತೂ. ಅಂಬೆ, ನಿನಗಂತೂ ಭಯ ಆಗಿಲ್ವಾ? ಸ್ವಲ್ಪ ಲೈಟಾಗಿ ಭಯ ಆಯಿತು. ನಾವು ಬೆಳಿಗ್ಗೆಯಿಂದ ಒಂದು ಚೂರು ಟಿಫನ್ ಟೀ ಕಾಫಿ ಏನು ಕುಡಿದಿರ್ಲಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ 1 ಗಂಟೆಗೆ ಇದ್ದಿದ್ದು ಫ್ಲೈಟು, 1 ಗಂಟೆವರೆಗೂ ಆಗೇ ಇದ್ವಿ. ಫ್ಲೈಟಲ್ಲಿ ಕೂಡ ಏನು ನನಗೆ ಇಷ್ಟ ಆಗಲಿಲ್ಲ ತಗೊಂಡು ತಿನ್ನಕ್ಕೆ, ಅದಕ್ಕೋಸ್ಕರ ಸುಮ್ಮನೆ ಇದ್ವಿ. ಅಂದರೆ ಫಸ್ಟ್ ಟೈಮ್ ಹೋಗೋರಿಗೆ ಟೇಕ್ ಆಫ್ ಆದಾಗ ಭಯ ಅಂತೂ ಕಂಪಲ್ಸರಿ ಆಗೇ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ. ಇಷ್ಟು ದೊಡ್ಡ ಪ್ರಪಂಚ ಫುಲ್ಲು ಮೇಲ್ಗಡೆಯಿಂದ ನೋಡಿದಾಗ ಎಷ್ಟು ಪುಡ್ದಾಗಿ ಕಾಣ್ತಾ ಇದೆ ನೋಡಿ. ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳು ಕೂಡ ತುಂಬ ತುಂಬಾ ಚಿಕ್ಕದಾಗಿ ಕಾಣ್ತಾ ಇತ್ತು ಇಲ್ಲಿ. ಕೊನೆಗೂ ಟೇಕ್ ಆಫ್ ಆಯಿತು, ನಮ್ಮ ಡ್ರೀಮ್ ಕಂಪ್ಲೀಟ್ ಆಯಿತು. ನಾವು ಹೋಗ್ತಾ ಇರೋದು ಸೂರತ್ಗೆ. ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ಹೇಗಿದೆ ಏನು, ಏನು ಟ್ರಾವೆಲಿಂಗು, ಏನು ಎತ್ತ ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಈ ವ್ಲಾಗಲ್ಲಿ ಹೇಳ್ತೀನಿ. ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾವ್ರೆ, ಆದರೆ ನಮಗಂತೂ ತಲೆ ಸುತ್ತುತ್ತಿದೆ. ಅದು ಫುಲ್ ಮೇಲೆ ಹೋಗಿ ಅದು ನೀಟಾಗಿ ನಾರ್ಮಲಾಗಿ ಹೋಗೋವರೆಗೂ ತಲೆ ಸುತ್ತು ನಿಲ್ಲಿಲ್ಲ ನಮಗೆ. ಇಲ್ಲಿ ಫ್ಲೈಟಲ್ಲಿ ಏನು ವಾಯ್ಸ್ ಕೊಡೋಕ್ಕಾಗಲಿಲ್ಲ ನನಗೆ, ಸುತ್ತಮುತ್ತ ತುಂಬಾ ಭಯ ಆಯಿತು. ಅದಕ್ಕೋಸ್ಕರ ವಾಯ್ಸ್ ಕೊಟ್ಟಿದ್ದೀನಿ ಫೋನಲ್ಲಿ. ವಾವ್, ಏನೇ ಮೇಲ್ಗಡೆ ಬಂದಾಗ ಅಪ್ಪ ಫುಲ್ಲು ಸಕ್ಕತ್ತಾ ಕಾಣ್ತಾ ಇದ್ ಮಾತ್ರ, ಎಲ್ಲ ಬ್ರಲ್ ಬ್ರಲ್ ಐಸ್ ಐಸ್ ತರ ಕಾಣ್ತಲ್ವಾ. ಅದೆಲ್ಲ ಮೋಡಗಳು. ಇನ್ನೂ ಮೇಲೆ ಹೋದಾಗ ನಾನು ಇನ್ನೂ ವಿಡಿಯೋ ತೋರಿಸ್ತೀನಿ ನಿಮ್ಗೆ, ಇನ್ನೂ ಮೇಲೆ ಹೋದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೀವು. ಅಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಎಷ್ಟು ಚಿಕ್ಕ ಚಿಕ್ಕದಾಗ ಕಾಣ್ತೈತಲ್ಲೋ. ಮತ್ತೆ ನೋಡಿ ನೀವು
ಅಬ್ಸರ್ವ್ ಮಾಡಿ ನೀವು ಆಲ್ರೆಡಿ ಅದು ಮೇಲೆ ಹೋಗ್ತಾ ಹೋಗ್ತಾನೆ ನಿಮಗೆ ಒಂಥರ ಎಲ್ಲ ಬ್ಲರ್ ಬ್ಲರ್ ಥರ ಅಂದರೆ ಮೋಡ ಕವರ್ ಆಗಿರೋ ಥರ ಕಾಣುತ್ತೆ. ಇನ್ನೂ ಫುಲ್ ಮೇಲೆ ಹೋದ್ಮೇಲೆ ನಾನು ಮೋಡಗಳನ್ನ ನೋಡೋಕ್ಕೆ ಎಕ್ಸೈಟ್ ಆಗಿದ್ದೀನಿ. ಸೊ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ವಾ, ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಅದು ಓವರ್ ಅದು ಓವರ್ ಅನ್ಕೋಬೋದು, ಬಟ್ ಆದ್ರೆ ನಮ್ಮ ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಖುಷಿ ಆಗ್ತಿದೆ. ಆ ಖುಷಿಗೆ ಮಾತು ಬರ್ತಾ ಇಲ್ಲ ಅಷ್ಟೇ. ಯಪ್ಪ ಫುಲ್ಲು ಮೇಲ್ಗಡೆ ಬಂದೈತೆ ಫ್ರೆಂಡ್ಸ್ ನೋಡಿ, ಪ್ಲೇನು ಮೋಡಗಳು ನೋಡಿ ಏನು ಸಖತ್ತಾಗಿ ಕಾಣ್ತಾ ಇದೆ. ಇದೆಲ್ಲ ಹತ್ತಿರದಿಂದ ನೋಡಿದಾಗ ಫಸ್ಟ್ ಟೈಮ್ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ. ಇದೇನು ಹೊಗೆನೆ, ಏ ಮೋಡ ಕಾಣೋ ಅದು ಮೋಡನ. ಮೋಡಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಹೆಂಗ ಅನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನೋಡಿ ನೋಡಿ ಬರ್ತಾ ಬರ್ತಾ ಅಪ್ಪ ಫ್ರೆಂಡ್ಸ್ ಎಲ್ಲ ಏನ್ ಸೂಪರ್ ಆಗಿ ಕಾಣ್ತಿದೆ ಗೈಸ್. ಏನ್ ವ್ಯೂ ಇದೆ ಗೊತ್ತಾ, ಭಾರಿ ವ್ಯೂ ಇದೆ. ನೀವು ನೋಡಿ ಲ್ಯಾಂಡ್ ಆಗ್ತಾ ಇದೆ. ಸೊ ಫಸ್ಟ್ ಟೈಮ್ ಅಲ್ವಾ, ಸೊ ಇದು ಸೂರತ್ ಗೈಸ್. ನೋಡಿ ನನಗೆ ಕಾಣಿಸೋಷ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಫ್ಲೈಟ್ ಇವಾಗ ಹೀಗಿರೋ ಫ್ಲೈಟ್ ಹೀಗಾಗುತ್ತೆ. ಇದೆಲ್ಲ ನೋಡಕ್ಕಲ್ಮ, ನೋಡಕ್ ಬಿಟ್ಬಿಟ್ಟು ಕಣ್ಣು ಮುಚ್ಕೊಂಡ್ರೆ ಏನು ಚೆನ್ನಾಗಿ ಕಾಣಲ್ಲ ಅಷ್ಟು. ಇದು ಫೋನಲ್ಲಿ ಇನ್ನೂ ಇಲ್ಲ ಆಗ್ತಿದೆ. ಸೊ ಇದನ್ನ ಫೋನಲ್ಲಿ ನೋಡೋದಕ್ಕಿಂತ ರಿಯಲ್ ವ್ಯೂ ಅಂತೂ ಆಸಮ್ ಆಗಿದೆ ಗೈಸ್. ಸೊ ನೋಡಿ ನೋಡಿ ಎಷ್ಟು ನೀಟಾಗಿ ಲ್ಯಾಂಡ್ ಆಗ್ತೈತೆ. ಲ್ಯಾಂಡ್ ಆಗೋವರೆಗೂ ನಾನು ವೀಡಿಯೋ ಮಾಡ್ತಾನೆ ಇರ್ತೀನಿ. ಮಿಸ್ ಮಾಡಬೇಡಿ, ಸ್ಕಿಪ್ ಮಾಡಬೇಡಿ. ಒಂದು ಲ್ಯಾಂಡ್ ಆದ್ಮೇಲೆ ಒಂದು ಪ್ರತಿಯೊಂದಕ್ಕೂ ಇದು ವಿಂಗ್ಸ್ ಚೇಂಜ್ ಆಗ್ತಾನೆ ಇರುತ್ತೆ.
ಸೊ ಪೈಲಟ್ಗೆ ನಾವು ಸಲ್ಯೂಟ್ ಹೊಡಿಲೇಬೇಕು. ಎಷ್ಟೋ ಜನಗಳ ಪ್ರಾಣ ಒಬ್ಬ ಪೈಲಟ್ ಕೈಲಿರುತ್ತೆ. ಸೊ ಫೈನಲಿ ನಾವು ಗುಜರಾತಿಗೆ ಬರ್ತಾ ಇದ್ದೀವಿ. ಲ್ಯಾಂಡ್ ಆಗಾಯಿತು, ಇದು ನಮ್ಮ ಲ್ಯಾಂಡಿಂಗ್. ಆಹಾ, ಫ್ಲ್ಯಾಗ್ ನೋಡಿ ಸಕ್ಕದಾಗ ಕಾಣ್ತೈತೆ ಮೇಲ್ಗಡೆಯಿಂದ ನೋಡಿ. ಎಲ್ಲರೂ ಇವಾಗ ಟ್ಯಾಕ್ಸಿ ಹುಡುಕ್ತಾರೆ. ಗುಜರಾತಲ್ಲಿ ಎಷ್ಟು ಬಿಸಿಲಿದೆ ಅಂದರೆ ಮೈಜೆಲ್ಲ ಫುಲ್ ದಗ 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 ಅಂತ ಸುಡ್ತಿದೆ. ಒಂದು ಟ್ಯಾಕ್ಸಿಗೆ 500 ರೂಪಾಯಿ ಹೇಳ್ತಿದ್ದಾರೆ. ಬಾ ದೇವ್ರೆ, ಕಣ್ಣು ಬಿಡಕ್ ಆಗ್ತಾಯಿಲ್ಲ ಗೈಸ್, ಅಷ್ಟು ಬಿಸಿಲಿದೆ. ಮನೆ ಫುಲ್ಲು ಅಷ್ಟು ಬಿಸಿಲಿದೆ ಗೈಸ್ ಸೂರತ್ತಲ್ಲಿ. ಸೊ ನೋಡ್ತಾ ರೀ, ಸೊ ಇಷ್ಟ ಆಯ್ತು ಅನ್ಕೊತೀನಿ. ಸೊ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಟ್ರಾವೆಲಿಂಗ್ ಬ್ಲಾಗ್. ಏನಿಲ್ಲ, ನೀನೆಲ್ಲ ಮಾತಾಡಿದ್ದಲ್ಲ ಫಸ್ಟ್ ಟೈಮ್ ನೋಡಿ ಖುಷಿ ಆಯಿತು. ಇಲ್ಲಿ ಬಿಸಿಲು ನೋಡಿಬಿಟ್ಟು ಬೇಜಾರಾಗ್ತಿದೆ. ಇದು ನಾವಿರುವಂತಹ ರೂಮ್ ಸದ್ಯಕ್ಕೆ. ಸೊ ಬುಕ್ ಮಾಡಿದ್ದೀವಿ. ಸೊ ಈ ರೂಮ್ ನಾವು ಬುಕ್ ಮಾಡಿದ್ದೀವಿ, ನಾನು ಅಂಬಿ ಸೋಯಾ. ಇಲ್ಲಿ ಬ್ಯಾಗ್ಸ್ ಅದು ಇಟ್ಕೊಳಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಈ ಪೇಂಟಿಂಗ್ ಚೆನ್ನಾಗಿದೆ ಒಂಥರ. ಆ್ಯಂಡ್ ಇಲ್ಲಿ ಒಂದು ಮಿರರ್ ಇದೆ. ಇಲ್ಲಿ ಇದೆ. ಸೊ ಗೈಸ್, ಇಷ್ಟು ನಮ್ಮ ರೂಮ್. ಅಂಬಿ ವಾಶ್ರೂಮ್ ಹೋಗಿದ್ದಾನೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಫಸ್ಟ್ ಟೈಮು ಈ ಥರ ಟ್ರಾವೆಲಿಂಗ್ ವ್ಲಾಗ್ ಮಾಡಿದ್ದು ಅಂದರೆ ಮನೆಯಿಂದ ಆಚೆ ಬಂದ್ಬಿಟ್ಟು ಇದು ಫಸ್ಟ್ ವ್ಲಾಗ್ ಆಗಿರುತ್ತೆ. ನಾಳೆ ಹೇಳ್ತೀನಿ ಏನು ಬಂದಿದ್ವಿ, ಏನು ಎತ್ತ ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ಇದನ್ನು. ನಮಗಂತೂ ಫಸ್ಟ್ ಟೈಮ್ ಫ್ಲೈಟಲ್ಲಿ ಬಂದಿದ್ದು ತುಂಬಾ ಖುಷಿ ಇದೆ. ಅದು ಅಡ್ಡಾಡ್ತಿರೋರಿಗೆ ಅಂದರೆ ಫ್ಲೈಟಲ್ಲಿ ಅಡ್ಡಾಡ್ತಾರೋರಿಗೆ ಏನು ಇದೇನು ಹೊಸ್ತು ಅನ್ಸಲ್ಲ. ಫಸ್ಟ್ ಟೈಮ್ ಹೋಗಿರೋರಿಗೆ ತುಂಬಾ ಖುಷಿ ಕೊಡುತ್ತೆ ಅದು. ಅಯ್ಯೋ, ನಾವು ಹೋಗಿದ್ವಲ್ಲ ಅಂತ. ಎಲ್ಲ ಮಿಡಲ್ ಕ್ಲಾಸ್ ಪೀಪಲ್ಸ್ದು ಇದು ಫಸ್ಟ್ ಕನಸಾಗಿರುತ್ತೆ. ನಮಗೂ ಆಗಿತ್ತು, ನನ್ನ ಅಂದರೆ ಇವ್ರಿಗೇನು ಇರಲಿಲ್ಲ, ನನಗಿತ್ತು. ಸೊ ಫೈನಲಿ ಡ್ರೀಮ್ ಕಂಪ್ಲೀಟ್ ಆಗಿದೆ. ನಾವು ಸೂರತ್ತಿಗೆ ಬಂದಿದ್ದೀವಿ, ಇವಾಗ ರೀಚ್ ಆಗಿದ್ದೀವಿ. ಇನ್ನೂ ಮುಖ ತೊಳೆದಿಲ್ಲ ಫ್ರೆಂಡ್ಸ್. ಇವಾಗ ಇನ್ನೂ ಬಂದಿದ್ದೀವಿ, ತುಂಬಾ ತಲೆನೋವುತ್ತೆ. ಈಗ ಫ್ರೆಶ್ ಅಪ್ ಆಗಿ ಮುಖ ತೊಳ್ಕೊಂಡು ಆಮೇಲೆ ನಾನು ನಿಮಗೆ ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಎಲ್ರಿಗೂ ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.